ಧಾರವಾಡದಲ್ಲಿ ಟೂರ್ ಪಾಲಿಟಿಕ್ಸ್ ಅನ್ನ ನೋಡಿದ್ರೆ, ಇನ್ನ ಬೆಳಗಾವಿಯಲ್ಲಿ ಡ್ರಾಮಾ ಪಾಲಿಟಿಕ್ಸ್ ನಡೀತಾ ಇದೆ. ವೀರರಾಣಿ ಚನ್ನಮ್ಮ ನಾಟಕ ಆಯೋಜನೆ ಮಾಡ್ತಿದ್ದಾರೆ ರಾಜಕಾರಣಿಗಳು. ಈ ಮೂಲಕ ಬೆಳಗಾವಿ ಅಸ್ಮಿತೆ ಜೊತೆಗೆ ಮತ ಸೆಳೆಯುವಂತ ಹೊಸ ಪ್ರಯೋಗ ಕಂಡಿದೆ. ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಕೇವಲ 2 ತಿಂಗಳು ಬಾಕಿ ಇದೆ. ಆದರೂ ಈಗಾಗಲೇ ಮತದಾರರಿಗೆ ಗಿಫ್ಟ್ ಆಫರ್ಗಳ ಸುರಿಮಳೆ ಆಗ್ತಿದೆ. ಬೆಳಗಾವಿ ಜನರ ಸೆಳೆಯಲು ರಾಣಿ ಚೆನ್ನಮ್ಮ ನಾಟಕ ಪ್ರಯೋಗ ಆಗ್ತಿದೆ. ಬೆಳಗಾವಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ನಾಟಕ ಪ್ರದರ್ಶನದ ಪ್ರಾಯೋಜಕತ್ವ ಮಾಡ್ತಿದ್ದಾರೆ ಆಕಾಂಕ್ಷಿಗಳು. ರಾಣಿ ಚೆನ್ನಮ್ಮ ನಾಟಕದ ಒಂದು ಶೋಗೆ 20-25 ಸಾವಿರ ಜನ ಬರ್ತಾರೆ. 2 ಶೋಗಳ ಮೂಲಕ 50 ಸಾವಿರಕ್ಕೂ ಹೆಚ್ಚು ಜನರನ್ನು ಸೆಳೆಯಬಹುದು ಎಂಬ ಲೆಕ್ಕಾಚಾರ ರಾಜಕಾರಣಿಗಳದ್ದು. ರಂಗಾಯಣ ಧಾರವಾಡ ನಿರ್ದೇಶನದ ಬೃಹತ್ ನಾಟಕ ಇದು. 200ಕ್ಕೂ ಹೆಚ್ಚು ಕಲಾವಿದರು ಆನೆ ಕುದುರೆ ಬಳಸಿ ನಾಟಕ ಆಡಲಾಗ್ತಿದೆ. ಈ ನಾಟಕಕ್ಕೆ ಈಗ ಭಾರೀ ಡಿಮ್ಯಾಂಡ್. ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರದ ನಾಯಕರಿಂದಲೇ ನಾಟಕ ಆಯೋಜನೆ ಆಗ್ತಿದೆ. 3 ಪಕ್ಷಗಳ ನಾಯಕರದ್ದು ಇದೇ ತಂತ್ರ. ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ 2 ಶೋಗಳ ನಾಟಕ ಪ್ರದರ್ಶನಕ್ಕೆ 20-25 ಲಕ್ಷ ವೆಚ್ಚ ಆಗ್ತಿದೆ. ಈ ವೆಚ್ಚ ಭರಿಸುತ್ತಿರೋ ನಾಯಕರು ಜನರ ಮನಗೆಲ್ಲೋ ಪ್ರಯೋಗ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.